ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಂಚಮುಖಿ ಕ್ಷೇತ್ರದ ಪಾರ್ಟ್ ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪಂಚಮುಖಿ ಕ್ಷೇತ್ರಕ್ಕೆ ಹೋದಾಗ ನೀವು ಗ್ರಾಮ ದೇವತೆಯಾದಂತಹ ಶ್ರೀ ಎರಕಲಾಂಬ ಅಥವಾ ಎರಕಲಮ್ಮ ದೇವಿಯ ಸನ್ನಿಧಾನಕ್ಕೆ ಕೂಡ ಹೋಗಿ ಬರ್ಬೋದು. ಈ ಒಂದು ಸನ್ನಿಧಾನ ಹೇಗಿದೆ ಅಂತ ನಿಮಗೂ ಕೂಡ ಇವತ್ತಿನ ವೀಡಿಯೋಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರಾದಂತಹ ಯಲ್ಲಪ್ಪ ಅವರು ಮಾಹಿತಿನ ನಮ್ಮ ಚಾನಲ್ಗೆ ಕೊಟ್ಟಿದ್ದಾರೆ. ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ತಾಯಿ ಬಂದು ಇದು ಮಣಿಮಂತಾಪುರ್ ಅಂತ ಹೊಡಾಮುಡಿದ ತಾಯಿ. 16ನೇ ಶತಮಾನದಲ್ಲಿ ರಾಘವೇಂದ್ರ ಸ್ವಾಮಿ ಕುಳಿತುಕೊಂಡು 12 ವರ್ಷ ತಪ ಮಾಡಿದರೆ ಆಂಜನೇಯ 5 ಮುಖದಿಂದ ಕಂಡಿರೋದು. ಆಂಜನೇಯ, ನಾರಸಿಂಹ, ಗರುಡ, ಹಯಗ್ರೀವ, ವರಹ ಅಂತ 5 ಮುಖ, ಅದಕ್ಕೆ ಪಂಚಮುಖಿ ಅನ್ನೋದು. ತಿರುಪತಿ ವೆಂಕಟರಮಣ ಸ್ವಾಮಿ ಕೊಲ್ಲಾಪುರ ಮಹಾಲಕ್ಷ್ಮಿ ಪೂರ್ವಾವತಾರ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿರೋದು. ಮಂತ್ರಾಲಯದಲ್ಲಿ ಮಾಂಚಾಲು ಮಂತಾದಲ್ಮ, ಅದೇ ಥರನೇ ಬಲಗೈಯಲ್ಲಿ ಶಂಕು ಇದೆ, ಎಡಗೈಯಲ್ಲಿ ಚಕ್ರ ಇದೆ. ಶಂಕು ಚಕ್ರವಾಗಿ ಕಲ್ಲಿಗೆ ಹೊಡಾಮೂಡಿರೋದು. ಇವರು ಹರಿಕೆಗಳು ತೀರಿಸೋ ತಾಯಿ ಎರಕಲಮ್ಮ ಅಂತಾರೆ. ಎರಕಲಮ್ಮ ಅಂತಂದರೆ ಹರಿಕೆಗಳು ತೀರಿಸೋ ತಾಯಿ ಎರಕಲಮ್ಮ ಅಂತ. ಇವರೆಲ್ಲರ ದರ್ಶನಾನಂತರನೇ ಮಂತ್ರಾಲಯಕ್ಕೆ ಹೋಗಿ ಜೀವ ಸಮಾಧಿ ಆಗಿರೋದು. ರಾಯರು ಬಂದಿರೋದು ಪುಷ್ಪಕ ವಿಮಾನ, ಆಂಜನೇಯ ಸ್ವಾಮಿ ಮಲಗಿರೋದು ಬೆಡ್ಡನ್ ಪಿಲೋ ಅಂತ. ಇವರೆಲ್ಲರ ದರ್ಶನಾನಂತರ ಮೇಲೆ ಪಾದ ಅಂತ ನೋಡಿದ್ರಲ್ಲ, ಅವು ಸ್ವಯಂಭೂ ಪಾದ, ಕೆತ್ತಿರೋ ಪಾದ ಅಲ್ಲ, ಅಲ್ಲಿ ನಿಂತ್ಕೊಂಡು ರಾಯರಿಗೆ ದಾರಿ ತೋರಿಸಿರೋ ಪಾದ. ಸರ್, ನಿಮ್ಮ ಹೆಸರು? ಯಲ್ಲಪ್ಪ ಅಂತ. ಥ್ಯಾಂಕ್ ಯು. ಈ ಒಂದು ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿನ ಇಲ್ಲಿನ ಅರ್ಚಕರು ತಿಳಿಸಿಕೊಟ್ರು. ಈ ಒಂದು ದೇವಸ್ಥಾನ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಪಂಚಮುಖಿ ಕ್ಷೇತ್ರಕ್ಕೆ ಹೋದಾಗ ನೀವು ಕೂಡ ಅಮ್ಮನವರ ದರ್ಶನ ಮಾಡಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತಲೇ ಹೇಳ್ತೀನಿ. ಹಾಗೆಯೇ ಮಂತ್ರಾಲಯ ಸೀರೀಸ್ ಆಗಿರ್ಬೋದು, ಮತ್ತು ಪಂಚಮುಖಿ ಕ್ಷೇತ್ರದ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ವೀಡಿಯೋಸ್ಗಳನ್ನ ತಪ್ಪದೇ ನೋಡಿ. ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹಾಗೆಯೇ ಎಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ. ವೀಡಿಯೋಸ್ಗಳನ್ನ ತಪ್ಪದೇ ನೋಡಿ. ನೀವು ಏನಾದರೂ ಮಂತ್ರಾಲಯಕ್ಕೆ ಹೋದಾಗ ಯಾವ ಯಾವ ಕ್ಷೇತ್ರಗಳಿಗೆ ಭೇಟಿ ನೀಡಬೇಕು ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.